ಅದು ನೋಡ್ರಿ ಯಾವ ರೀತಿ ಮೆಸೇಜ್ ಕೊಡ್ತಾನದಲ್ಲ, ಯಾರು ಯಾರು ಸಹಿಸಲಾರ್ದಂಥದ್ದು ಅದು ಯಾವ ರೀತಿ ಮೆಸೇಜ್ ಕೊಡ್ತದ ಅದು ಸೆಕೆಂಡ್ರಿ. ಅದು ಒಂಥರ ಅದು ಏನನ್ನೋದೇ ಗೊತ್ತ, ಯಾಕಂದ್ರೆ ನಾನು ವಿಡಿಯೋನೂ ನೋಡಿಲ್ಲ ಈ ಭಾಗದಾಗ, ಅಷ್ಟು ಅದನ್ನು ಸದ್ದನೂ ಮಾಡಿಲ್ಲ ನಮ್ಮ ಜನರಿಗೆ, ಅದ್ರ ಬಗ್ಗೆ ಯಾರೂ ತಲೆನೂ ಕೆಡಿಸಂಗಿಲ್ಲ. ಅಂದ್ರೆ ಆ ವಿಷಯನೇ ನಮ್ಮ ಜನರಿಗೆ ನಾವು ಮುಟ್ಟ ಬೆಂಗಳೂರು ಮಾಧ್ಯಮದಲ್ಲೇ ನಾವೆಲ್ಲ ನೋಡ್ತಿದ್ದೀವಿ. ಬಟ್ ಅದು ಯಾರೇ ಮಾಡಲಿ, ಪ್ರಜ್ವಲ್ ರೇವಣ್ಣ ಅಂತಲ್ಲ, ಯಾರೇ ಮಾಡಿದ್ರು ಸಾಮಾನ್ಯ ಮನುಷ್ಯನ ಮಾಡೋಕ್ಕೆ ಒಂದು ಅದ, ಯಾರು ಮಾಡಿದರೂ ಒಂದು ಸ್ಯಾಡಿಸ್ಟರ್ ಇರ್ಬೇಕು, ರೋಗಿಷ್ಟ ಇರ್ಬೋದು, ಏನರ ಇರ್ಬೋದು. ಅದ್ರ ಬಗ್ಗೆ ನಾವು ಈಗ ಏನು ಮಾತಾಡೋಕ್ಕೂ ಬರಲಾರ್ದಂಥ ಪರಿಸ್ಥಿತಿ ಆಗಿದೆ, ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಬಟ್ ಯಾರು ಮಾಡಿದ್ರು ತಪ್ಪು ತಪ್ಪೇ ತಪ್ಪು ತಪ್ಪೇ, ಅದಕ್ಕೆ ಅವ್ರು ಮುಖ್ಯಮಂತ್ರಿ ಇದ್ದಾರೆ, ಅವ್ರ ಸರ್ಕಾರ ಇದೆ, ಅವ್ರಿಗೆ ಏನಾದ್ರು ಎನ್ಕ್ವೈರಿ ಮಾಡಲಿ, ಆ್ಯಕ್ಷನ್ ತಗೋಲಿ, ಅದಕ್ಕೆ ಯಾರು ಬೇಡ. ಡಿ ಕೆ ಶಿವಕುಮಾರ್ ಅಣ್ಣ ಅದಂಥದ್ದು ಒಂದು ಯೂನಿವರ್ಸಿಟಿನೇ ತೆಗೆದುಬಿಟ್ಟಾನೆ ಅವ್ರಿಗೆ, ಯಾರ್ಯಾರಿಗೆ ಆತ ಒಂದೊಂದು ಥರ 24 hours ಪಾಲಿಟಿಕ್ಸ್ ಮಾಡೋಂಥವ್ರು, ಅವರು ತಮ್ಮ ಎದುರಾಳಿಗಳಿಗೆ ಯಾವಾಗ ಹೆಂಗೆ ಬಗ್ಗೆ ಬಿಡಬೇಕು, ಯಾವ ಅಸ್ತ್ರ ಬಗ್ಗೆ ಬಿಡಬೇಕು, ಯಾವ ಆ್ಯಂಗಲ್ನೇ ಬಗ್ಗೆ ಬಿಡಬೇಕು ಎಲ್ಲನೂ ಗೊತ್ತು ಅವರಿಗೆ. ಅವ್ರು ಅವೆಲ್ಲ ಅಸ್ತ್ರ ಉಪಯೋಗಿಸ್ತಾರೆ, ಕೆಲವೊಬ್ರಿಗೆ ಬೆದರ್ಸ ಅಸ್ತ್ರ ಉಪಯೋಗಿಸ್ತಾರೆ, ಕೆಲವೊಬ್ರಿಗೆ CD ಅಸ್ತ್ರ ಉಪಯೋಗ, ಕೆಲವ್ರಿಗೆ ಏನೇನು ಬೇಕಾದ್ರೂ ಉಪಯೋಗಿಸ್ತಾರೆ. ಅವ್ರು ಟೈಮ್ ಬಂದಾಗ ಅವ್ರು ಯಾರ್ಯಾರಿಗೆ ಎದುರಾಳಿಗೆ ಏನು ಕೊಡ್ಬೇಕು ಅವ್ರು ಕೊಡ್ತಾರೆ. ನೋಡ್ರಿ ನಾವು ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೇವೆ, ಒಂದು ವರ್ಷ ಎರಡು ವರ್ಷದಿಂದ ನಮ್ಗೆ ಗೊತ್ತಿತ್ತು ಅಂತ ಯಾರೋ ಡ್ರೈವರು ಏನೋ ಹೇಳ್ತಿದ್ದ, ಮತ್ತು ಅವಾಗ ಗೊತ್ತಿದ್ದಾಗ ಅವಾಗ ಯಾಕೆ ರಿಲೀಸ್ ಮಾಡಲಿಲ್ಲ, ಅವಾಗೆ ಮಾಡಿ ಅಂತದಿತ್ತಂದ್ರೆ ಇಷ್ಟೊತ್ತಿಗೆ ಅವ್ರು ಸಜಾನೆ ಮಾಡಿಸ್ಬೋದಾಗಿತ್ತಲ್ಲ. ಅಂದ್ರೆ ಇವರಿಗೆ ಯಾರು ಆ ತಪ್ಪು ಮಾಡಿರೋ ಆ ತಪ್ಪಕ್ಕಿಂತ ಹೆಚ್ಚು ರಾಜಕೀಯನೇ ಮುಖ್ಯ. ಅಪರಾಧಿಗೆ ಶಿಕ್ಷೆ ಆಗೋಕ್ಕಿಂತ ಮುಂಚೆ ರಾಜಕೀಯ ಲಾಭ ಆಗಬೇಕು. ಅದನ್ನು ಕಾಯ್ಕೊಂಡು ಕುಂತು ಎರಡು ಮೂರು ದಿನ ವೋಟಿಂಗ್ ಇದ್ದಾಗ ಬಿಟ್ಟು ಜನರ ಇದು ಇದು ಸರಿಯಲ್ಲ. ನಿಮ್ಮ ಕೈಯಾಗೆ ಮೊದಲೇ ಬಂದಿತ್ತಾ, ತಕ್ಷಣವೇ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಯಾರು ತಪ್ಪು ಮಾಡಿದ್ರೆ ಸಜಾ ಆಗಿತ್ತಂದ್ರೆ ಅದು ಒಂದು ಡಿಫ್ರೆಂಟ್ ಮೆಸೇಜ್ ಹೋಗ್ತಿತ್ತು. 5 ವರ್ಷದಿಂದ ಈ ಪ್ರಕರಣ ನಡೆದಿದೆ, ಅವಾಗ ಜೋಡೆತ್ತುಗಳ ಕುಮಾರಸ್ವಾಮಿ ಇದೆ, ಡಿ ಕೆ ಶಿವಕುಮಾರ್ ಅವರು ಜೋಡೆತ್ತುಗಳಾಗಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಸಿದ್ರು. ಅದಾದ್ಮೇಲೆ ಈಗ ಬ್ಯಾಡ ಆಗೈತಿ, ಈಗ ಬ್ಯಾಡ ಆದಂತೆ ಹಿಂಗೆ ಮಾಡೋದು. ನೋಡ್ರಿ ಅವರು ತಮಗೆ ಯಾವಾಗ ಏನು ಬೇಕಾದೋ ಅಸ್ತ್ರ ಉಪಯೋಗಿಸ್ತಾರೆ, ಅವ್ರು ಯಾರು ಬೇಕಾದಾಗೂ ಇದು ಮಾಡ್ತಾರೆ. ನೀವು ಇದು ಈಗ MP ಎಲೆಕ್ಷನ್ ಆದಮೇಲೆ ನೋಡೋಕ್ಕಂತೀವಿ, ಸಿದ್ದರಾಮಣ್ಣನ ವಿರುದ್ಧನೂ ಯಾವ್ಯಾವ ಅಸ್ತ್ರ ಉಪಯೋಗಿಸ್ತಾರೆ ನಿಮಗೆ ಗೊತ್ತಾಗ್ತದೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರ ವಿರುದ್ಧ ಉಪಯೋಗಿಸ್ಯಾರ, ರಮೇಶ್ ಜಾರಕಿಹೊಳಿ ಅಣ್ಣವನ ವಿರುದ್ಧ ಉಪಯೋಗಿಸ್ಯಾರ, ಮುಂದೆ ಸಿದ್ದರಾಮಣ್ಣನ ವಿರುದ್ಧನೂ ಉಪಯೋಗಿಸ್ತಾರೆ. ನೀವು ನೋಡ್ರಿ ನಾನು ಎಲ್ಲ ಅಸ್ತ್ರ ಅವ್ರಿ ಡಿ ಕೆ ಅಣ್ಣನ ಹತ್ರ ನೀವು ಕಾದ್ ನೋಡ್ರಿ ಡಿ ಕೆ ಅಣ್ಣ ಏನ್ ಬಿಡ್ತಾನಂತ ನೋಡ್ರಿ. ಆ ಉಕ್ಕರ್ ಕೊಕ್ಕು ಡಿ ಕೆ ಶಿವಕುಮಾರ್ ಅಣ್ಣಗ ಮುಖ್ಯಮಂತ್ರಿ ಆಗ್ಬೇಕಾಗ್ಯದ, ಸಿದ್ದರಾಮಣ್ಣನ ಇಳಿಸಕ ಬೇಕಾದ ಮಾಡ್ತಾನೆ. ನೀವು ನಾಳೆ ನೀವು ನೀವು ಬೇಕಾದಾಗ ನೋಡಕ್ಕಂತ್ರಿ, ಬೇಕಾದ್ರೆ ಯಾರು ಎತ್ತಿಂದ್ರ ಸಿದ್ದರಾಮಯ್ಯ ವಿರುದ್ಧ ಯಾವ್ದಾರು ಒಂದು ಕರಪ್ಷನ್ ಆರೋಪ ಮಾಡ್ಯಾರ CD ಬಿಡ್ತಾರ, ಇಲ್ಲ ನಿಮ್ದು ಯಾವ್ದಾರ ಮಾಡಿ ಒಟ್ಟ ಸಿದ್ದರಾಮಣ್ಣನಿಗೆ ಕೂತು, ರಾಜುಗೌಡನಲ್ಲ BJP ಡಿ ಕೆ ಶಿವಕುಮಾರ್ ಅವರೇ ಕೂತು. ಸಿದ್ದರಾಮಣ್ಣಗೆ ಹೇಳ್ತೀನಿ ನಾನು, ಸಿದ್ದರಾಮಣ್ಣ ಅವರೇ ನೀನು ಅಂಥವ್ರ ಜೊತೆಗೂ ಓಡಾಡೋಕೆ ಹೋಗ್ಬೇಡ, ನಿನಗೆ ಕೂತರ್ತಾರೆ, ಅವ್ರ ಕಣ್ಣಿರೋದು ನಿನ್ನ ಕುರ್ಚಿ ಮೇಲೇ ಆದ, ಪಾಪ ಗೊತ್ತಿಲ್ಲದ ಕರ್ಕೊಂಡು ಓಡಾಡೋ ಅವ್ರಿಗೂ ಗೊತ್ತು ಅನಿವಾರ್ಯ, ಮೇಲೆ ಅವ್ರು ಬಿಡಲ್ ಹೋಗ್ಯಾರ. ಮೊನ್ನೆ ರಾಹುಲ್ ಗಾಂಧಿ ಬಂದಾಗ ಏನು ಹೇಳಿದರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಣ್ಣವರು ರಾಜ್ಯಾಧ್ಯಕ್ಷ ಅಂತ ಹೇಳಿದರು. ಅವ್ರ ಮನಸ್ಸಿನಾಗ ಅದು ಆಲ್ರೆಡಿ ಪ್ಲ್ಯಾನ್ ನಡೆದದ. ಅವರು ಒಟ್ಟ MP ಎಲೆಕ್ಷನ್ ಆದಮೇಲೆ ಸಿದ್ದರಾಮಣ್ಣಗೆ ಏನೋ ಒಂದು ಕೂತಾರ ಅಂತ ಪ್ಲ್ಯಾನ್ ಮಾಡಕತ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.